ಪ್ರತಿ ವರ್ಷ ಮೇ ಎರಡನೇ ಮಂಗಳವಾರವನ್ನ ಎರಡನೇ ವಾರದ ಮಂಗಳವಾರವನ್ನ ಅಸ್ತಮಾ ದಿನವಾಗಿ ಆಚರಣೆಯನ್ನ ಮಾಡ್ತಿರುವಂತಹ ಅಸ್ತಮಾ ಮಟ್ಟಿಗೆ ಮಾನವನ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದು ವಾಸಿಯಾಗದಂತಹ ಸಮಸ್ಯೆನ ಈ ಬಗ್ಗೆ ವೈದ್ಯರಾದಂತಹ ಡಾಕ್ಟರ್ ರವಿ ಅವರು ರವಿಕುಮಾರ್ ಅವರು ಕೂಡ ಪ್ರಗತಿ ಟಿವಿಯ ಪ್ರತಿನಿಧಿ ಗಿರೀಶ್ ಅವರೊಂದಿಗೆ ಮಾತನಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಪ್ರತಿ ವರ್ಷವೂ ಕೂಡ ಮೊದಲನೇ ಮಂಗಳವಾರ ಅಂದ್ರೆ ಮೇ ಮೇ ತಿಂಗಳಿನ ಮೊದಲನೇ ಮಂಗಳವಾರ ವಿಶ್ವ ಅಸ್ತಮಾ ದಿನವನ್ನು ಆಚರಿಸ ಆಚರಣೆ ಮಾಡಲಾಗುವಂತದ್ದು ಇದರಲ್ಲಿ ಮುಖ್ಯವಾಗಿ ಏನು ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಿ ಉಂಟಾಗ್ತಿರುವಂತಹ ಕಲುಷಿತ ವಾತಾವರಣದಿಂದಾಗಿ ವಿ ಹಲವಾರು ಜನರಿಗೆ ಹಲವಾರು ತರಹದ ಕಾಯಿಲೆಗಳು ಕಂಡು ಬರ್ತಾ ನಾವು ಕೂಡ ಗಮನಿಸ್ತೀವಿ ಅದರಲ್ಲಿ ಮುಖ್ಯವಾಗಿ ಅಸ್ತಮ ಕಾಯಿಲೆಯು ಕೂಡ ಒಂದು ಮುಖ್ಯವಾಗಿ ಮನುಷ್ಯನಿಗೆ ಕಂಡು ಬರುವಂತದ್ದು ಎಸ್ ನನ್ನ ಜೊತೆ ವೈದ್ಯರಾದಂತಹ ರವಿಕುಮಾರ್ ಪಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಸ್ತಮ ಅಂದ್ರೆ ಹೇಗೆ ಇದರಿಂದ ಇದರಿಂದ ಚಿಕಿತ್ಸೆಯನ್ನು ಯಾವ ರೀತಿ ಪಡ್ಕೊಬೇಕು ಯಾವೆಲ್ಲ ಬಗೆಯ ಯಾವೆಲ್ಲ ಬಗೆಯಂತಹ ಅಸ್ತಮ ಕಾಯಿಲೆಗಳು ಬರ್ತವೆ ಅಂತ ಹೇಳಿ ಸರ್ ನಮಸ್ತೆ ಸರ್ ಈಗ ಅಸ್ತಮಾ ಅಂದ್ರೇನು ಸರ್ ಯಾವೆಲ್ಲ ರೀತಿಯ ಒಂದು ಅಸ್ತಮಾ ರೋಗಗಳು ಕಂಡುಬರುವಂಥದ್ದು ಅಸ್ತಮಾ ಅನ್ನೋದು ಒಂದು ಅನುವಂಶೀಯತೆಯಿಂದ ಬರುವಂಥ ಕಾಯಿಲೆ ಅಂದರೆ ಯೂಶ್ವಲಿ ಪೇರೆಂಟ್ಸ್ಗಿದ್ರೆ ಮಕ್ಕಳಿಗೆ ಬರುವಂಥ ಒಂದು ಕಾಯಿಲೆ ಇದು ಈ ಕಾಯಿಲೆ ಬಂದಾಗ ಮೋಸ್ಟ್ ಕಾಮನ್ ಆಗಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಮಕ್ಕಳಲ್ಲಿ ಜಾಸ್ತಿ ಈ ಕಾಯಿಲೆ ಹೋಗ್ತಾ ಹೋಗ್ತಾ ಅದು ಉಲ್ಬಣಗೊಂಡು ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಇದು ಕಾಣಿಸ್ಕೊಂಡಾಗ ಬಿಗಿನಿಂಗಲ್ಲಿ ಕೆಮ್ಮು ಕಫ ಅಥವಾ ವೀಸಿಂಗು ಸಣ್ಣ ಮಕ್ಕಳಲ್ಲಿ ಎದೆ ಎಳಿ ಒಳಗಡೆ ಎಳಿತಾ ಇರುತ್ತೆ ಅದಕ್ಕೆ ಚೆಸ್ಟ್ ಇನ್ ಡ್ರಾಯಿಂಗ್ ಅಂತ ಹೇಳ್ತೀವಿ ಈ ಥರ ಸಿಂಟಮ್ಸು ಅರ್ಲಿ ಸಿಂಟಮ್ಸ್ ಇರುತ್ತೆ ಬೆಳೀತಾ ಮಕ್ಕಳು ಬೆಳೀತಾ ಬೆಳೀತಾ ಯೂಶ್ವಲಿ ಕೆಲವು ಮಕ್ಕಳಲ್ಲಿ ಈ ಕಾಯಿಲೆ ಹುಷಾರಾಗುತ್ತೆ ಕೆಲವರಿಗೆ ಇದು ಕಂಟಿನ್ಯೂ ಆಗುತ್ತೆ ಇದು ಒಂದು ಅಲರ್ಜಿಗೆ ಸಂಬಂಧಪಟ್ಟದ್ದು ಕಾಯಿಲೆ ಅಲರ್ಜಿ ಅಂತಂತಂದರೆ ನಮ್ಮ ದೇಹ ರೆಸ್ಪಾನ್ಸ್ ಜಾಸ್ತಿ ಮಾಡೋ ಈಗ ಒಂದು ಪ್ರಶೋಧನೆಗೆ ಒಂದು ಪ್ರತಿಕ್ರಿಯೆ ಕೊಡೋದು ನಾರ್ಮಲ್ ರೆಸ್ಪಾನ್ಸ್ ಆದರೆ ದೇಹ ಅದ್ರ ನೂರಷ್ಟು ಪ್ರತಿಕ್ರಿಯೆ ಕೊಡುವಂಥ ಒಂದು ಕಾಯಿಲೆ ಇದು ಅಂದರೆ ಹೈಪರ್ ರೆಸ್ಪಾನ್ಸಿವ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ ಜಾಸ್ತಿ ರೆಸ್ಪಾನ್ಸ್ ತೋರಿಸ್ದಾಗ ಏನಾಗುತ್ತೆ ಬಾಡಿನಲ್ಲಿ ಡ್ಯಾಮೇಜ್ ಶುರುವಾಗುತ್ತೆ ಇನ್ಫ್ಲಮೇಷನ್ ಶುರುವಾಗುತ್ತೆ ಅದರಿಂದ ಬರೋ ಒಂದು ಇದು ಏನೋ ಅಂದರೆ ಎಂಡ್ ರಿಸಲ್ಟೇ ಈ ಅಸ್ತಮ ಅನ್ನೋದೊಂದು ಕಾಯಿಲೆ ನೀವು ಅಲರ್ಜಿ ಅಂತ ಕೇಳಿದರೆ ಅಲರ್ಜಿ ಅಂತಂದರೆ ಏನೋ ಒಂದು ಧೂಳು ಕೈ ಕೂತ್ಕೊಂಡ ತಕ್ಷಣ ಅಲ್ಲಿ ಕೆಂಪುಗಾಯಿತು ದಪ್ಪ ಆಯಿತು ಅಂತ ಹೇಳ್ತೀವಲ್ಲ ಅದೇ ಪ್ರಕ್ರಿಯೆ ಶ್ವಾಸಕೋಶದಲ್ಲಿ ಆದರೆ ಅದು ಆಸ್ತಮಾ ಅಂತ ಹೇಳ್ತೀವಿ ಅಸ್ತಮ ಅಂತ ಹೇಳಿದಾಗ ಅದಕ್ಕೆ ಕೆಲವು ಅಲರ್ಜೆನ್ಸ್ ಅಂತ ಹೇಳ್ತೀವಿ ಅಲರ್ಜನ್ಸ್ ಅಂದರೆ ಅವ್ರಿಗೆ ಅಲರ್ಜಿ ಇರುತ್ತೆ ಕೆಲವು ಪದಾರ್ಥಗಳಿಗೆ ಆ ಪದಾರ್ಥಗಳು ಎಕ್ಸ್ಪೋಸ್ ಆದಾಗೆಲ್ಲ ಅವರಿಗೆ ಈ ಥರ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಿರುತ್ತೆ ಮತ್ತು ಕೆಲವು ಟ್ರಿಗರ್ಸ್ ಅಂತೀವಿ ಟ್ರಿಗರ್ಸ್ ಅಂತಂದಾಗ ಕೆಲವು ಸ ಸಿಚುವೇಶನ್ಸು ಲೈಕ್ ಧೂಳು ಡಸ್ಟು ವೆದರ್ ಆಟೋಮೆಟಿಕಲಿ ಚೇಂಜ್ ಆಗೋದು ಪೊಲ್ಯೂಷನ್ ಇದರಿಂದ ಟ್ರಿಗರ್ ಆಗ್ತಿರುತ್ತೆ ಅವ್ರಿಗೆ ಇರೋ ಕಾಯಿಲೆ ಅವಾಗವಾಗ ಆಗಿ ಅದು ಅಂದರೆ ಏನಂತ ಹೇಳ್ತೀವಿ ಬೂದಿ ಮುಚ್ಚಿದ ಕೆಂಡ ಥರ ಇರುವಂಥ ಕಾಯಿಲೆ ಸ ಸಡನ್ನಾಗಿ ಬೆಂಕಿ ಹತ್ಕೊಂಡು ಉರಿಯೋ ಥರ ಆ ಥರ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಸಿಂಪ್ಟಮ್ಸ್ ಆಗಿ ಆಸ್ಪತ್ರೆಗೆ ಬರ್ತಾ ಇರ್ತಾರೆ ಇದು ಒಂದು ಅನುವಂಶತನ ಬರೋ ಕಾಯಿಲೆ ಆಗಿರೋದ್ರಿಂದ ಸೊ ಇದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನಾವು ಅವ್ರಿಗೆ ಇದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಸರ್ ಈ ಈ ಒಂದು ಅಸ್ತಮಾ ರೋಗಗಳಲ್ಲಿ ಎಷ್ಟು ಬಗೆಯ ವಿಧಗಳಿದ್ದಾವೆ ಅಂತ ಸರ್ ಅಸ್ತಮಾದಲ್ಲಿ ಎರಡು ಪ್ರಮುಖವಾಗಿ ಎರಡು ಬಗೆಯ ವಿಧಗಳಿದ್ದಾವೆ ಒಂದು ಆಟೋಪಿಕ್ ಅಸ್ತಮಾ ಇನ್ನೊಂದು ನಾನ್ ಆಟೋಪಿಕ್ ಅಸ್ತಮಾ ಅಂತ ಹೇಳ್ತೀವಿ ಆಟೋಪಿಕ್ ಆಸ್ತಮಾ ಅಂತಂದರೆ ಅವರಿಗೆ ಜನರಲ್ ನಮ್ಮ ಸುತ್ತಮುತ್ತ ಇರೋ ಪದಾರ್ಥಗಳಿಗೆ ಅಲರ್ಜಿ ಇರೋಂಥ ಒಂದು ಇದು ಸೊ ಅವ್ರಿಗೆ ಯೂಶ್ವಲಿ ಅಲರ್ಜಿ ಟೆಸ್ಟ್ ಮಾಡಿಸಿ ನೋಡಿ ನಾವು ಅದು ಹೇಳ್ತೀವಿ ಈ ಪದಾರ್ಥಗಳಿಗೆ ನಿಮ್ಗೆ ಅಲರ್ಜಿ ಇದೆ ಇದನ್ನು ಅವಾಯ್ಡ್ ಮಾಡಿ ಅಥವಾ ಈ ಪದಾರ್ಥಗಳನ್ನ ನೀವು ಅವಾಯ್ ಇಮ್ಯೂನೊಥೆರಪಿ ಕೊಟ್ಬಿಟ್ಟು ನಿಮ್ಮನ್ನು ಕಂಟ್ರೋಲ್ ಮಾಡ್ಬೋದು ನಾನಾಟೋಪಿಕ್ ಆಸ್ತಮಾ ಅಂತಂದರೆ ಅದಕ್ಕೆ ಯಾವುದು ಪರ್ಟಿಕ್ಯುಲರ್ ಅಲರ್ಜಿ ಯಾವುದಕ್ಕಿದೆ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ ಅಂದರೆ ಅವ್ರ ದೇಹದಲ್ಲೇ ಅದು ಅಲರ್ಜಿ ಆಗ್ತಿರುತ್ತೆ ದೇಹದ ಕೆಲ ಪದಾರ್ಥಗಳಿಗೆ ಅಲರ್ಜಿ ಆಗ್ತಿರುತ್ತೆ ಮತ್ತು ಟ್ರಿಗರ್ ಆಗೋದು ಕಾಮನ್ ಇವರಿಗೆ ಅಂದರೆ ಧೂಳಿಗೆ ಹೋದಾಗ ಡಸ್ಟ್ಗೆ ಹೋದಾಗ ಹೆಚ್ಚಿಗೆ ಆಗ್ತಿರುತ್ತೆ ಬಟ್ ಯಾವ ಅಲರ್ಜಿಯಿಂದ ಶುರುವಾಗಿದೆ ಯಾವುದರಿಂದ ಬಂದಿದೆ ಅಂತ ಹೇಳೋದು ಕಷ್ಟ ಸೊ ಅದಕ್ಕೆ ನಾನ್ ಅಟೋಪಿಕ್ ಆಸ್ತಮ ಅಂತ ಹೇಳ್ತೀವಿ ಎರಡೂ ಮೋರ್ ಡೇಂಜರಸ್ ಏನೆ ಬಟ್ ಅಟೋಪಿಕ್ ಅಸ್ತಮಾಗೆ ಅಟ್ಲೀಸ್ಟ್ ನಮಗೆ ಇಮ್ಯುನೋಥೆರಪಿ ಅಂತ ಒಂದು ಆಪ್ಷನ್ ಇದೆ ಸೊ ಅವ್ರಿಗೆ ಇಮ್ಯೂನಿಟಿ ಬರೋ ಥರ ನಾವು ಪರ್ಟಿಕ್ಯುಲರ್ ಅಲರ್ಜೆನ್ಸ್ನ ಡೋಸ್ ಬೈ ಡೋಸ್ ಕೊಟ್ಟು ಸರಿ ಮಾಡ್ಬೋದು ಬಟ್ ನಾನ್ ಅಟೋಪಿಕ್ ಕ್ಯೂರ್ ಅಂತ ಹೇಳೋದಕ್ಕಿಂತ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಸರಿ ಈ ಒಂದು ಅಸ್ತಮಾ ಏನಿದೆ ಇದು ಗ್ರಾಮೀಣ ಜನರು ಅಂತೇಳಿ ಭೇದ ಇಲ್ಲ ಅಥವಾ ನಗರ ಜನರು ಅಂತ ಭೇದ ಇಲ್ಲ ಎಲ್ರಿಗೂ ಕೂಡ ಒಂದು ಈ ರೋಗ ಕಂಡು ಬರುವಂಥದ್ದು ಇದು ಪ್ರಾಣಕ್ಕೆ ಕುತ್ತುಂಟ ಕುತ್ತುಂಟು ಮಾಡುವಂಥ ಸಾಧ್ಯತೆ ಇರುತ್ತದೆ ಹೌದು ಇದು ಆ್ಯಕ್ಚುಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದರೆ ಕಾಮನಾಗಿ ಜಾಸ್ತಿನೂ ಟೌನ್ ಪಾಪ್ಯುಲೇಷನಲ್ಲೇ ಜಾಸ್ತಿ ಇರುತ್ತೆ ಇದು ಅಂದರೆ ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಅಂದರೆ ನಾವು ಫುಡ್ ಹ್ಯಾಬಿಟ್ಸ್ ಇರ್ಬೋದು ನಮ್ಮ ದೈನಂದಿನ ಕಾರ್ಯ ಕೆಲಸಗಳಿರ್ಬೋದು ಪೊಲ್ಯೂಷನ್ ಇರ್ಬೋದು ಮತ್ತು ನಮ್ಮ ಸುತ್ತಮುತ್ತಿನ ವಾತಾವರಣ ಇರ್ಬೋದು ಇವೆಲ್ಲ ಆಗ್ತವೆ ಹಳ್ಳಿಗಳಲ್ಲಿ ಸ್ವಲ್ಪ ಕಮ್ಮಿ ಇದು ಜ ಅಸ್ತಮಾ ಅನ್ನೋದು ಸ್ವಲ್ಪ ಕಮ್ಮಿ ಯಾಕಂದರೆ ಅವರಲ್ಲಿ ಏರ್ ಒಳ್ಳೆ ಚೆನ್ನಾಗಿರೋ ಗಾಳಿ ಕುಡಿತಾರೆ ಅವರ ಆ್ಯಕ್ಟಿವಿಟಿ ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಅವರಲ್ಲಿ ಸ್ವಲ್ಪ ಕಮ್ಮಿನೇ ಟೌನ್ ಪಾಪ್ಯುಲೇಷನ್ಸಲ್ಲಿ ಎಸ್ಪೆಷಲಿ ಒಬೆಸಿಟಿ ದಪ್ಪ ಇರೋವಂಥ ಇದು ಜಾಸ್ತಿ ಫುಡ್ ಹ್ಯಾಬಿಟ್ಸ್ ತುಂಬ ಚೇಂಜಸ್ ಆಗಿದೆ ಬರ್ತಾ ಬರ್ತಾ ಪೊಲ್ಯೂಷನ್ನು ಇನ್ನು ಟೌನಲ್ಲಿ ಪೌನ್ ಟೌನ್ ಪಾಪ್ಯುಲೇಷನ್ ಜಾಸ್ತಿ ಸೊ ಆಸ್ತಮಾ ಜೀವಕ್ಕೆ ಕುಂದು ತರ್ಬೋದಾ ಎಸ್ ಆಸ್ತಮಾ ನೀವು ಸರಿ ಪ್ರಾಪರಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂತಂದರೆ ಎಂಡ್ ಸ್ಟೇಜಲ್ಲಿ ಜೀವಕ್ಕೆ ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಬಟ್ ಅಸ್ತಮಾ ಈಸ್ ನಾಟ್ ಕ್ಯೂರಬಲ್ ಬಟ್ ಕಂಟ್ರೋಲಬಲ್ ಅಂತ ಹೇಳ್ತೀವಿ ಕಂಟ್ರೋಲಬಲ್ ಅಂದರೆ ಇದಕ್ಕೆ ನೀವು ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಕಾಯಿಲೆ ಇದೆಯೋ ಇಲ್ವೋ ಅಂತ ವಿತ್ ಕಾಯಿಲೆ ಜೊತೆ ಜೀವನ ಮಾಡೋದು ನಾವು ಹೇಳಿದ್ವಲ್ಲ ಕೋವಿಡ್ ಟೈಮಲ್ಲಿ ಲೀವ್ ವಿತ್ ಕೋವಿಡ್ ಅಂತ ಹಾಗೆ ಅಸ್ತಮಾಗ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ ಲೀವ್ ವಿತ್ ಅಸ್ತಮ ಕರೆಕ್ಟ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಇದರಿಂದ ಏನೂ ತೊಂದರೆ ಇರಲ್ಲ ಧೂಳಿನ ಕಣ ಅಥವಾ ಏನು ಕಲುಷಿತ ವಾತಾವರಣ ಇದರಿಂದ ಕೂಡ ಅಸ್ತಮ ಬರುವಂಥ ಚಾನ್ಸಸ್ ಇದೆಯಾ ಸರ್ ನಾನು ಹೇಳ್ತಾ ಇದ್ದೆ ಪೊಲು ಅಸ್ತಮಾ ಜಾಸ್ತಿ ತುಂಬ ಜಾಸ್ತಿ ಆಗ್ತಿದೆ ನಮ್ಮ ಪಾಪ್ಯುಲೇಷನಲ್ಲಿ ಅಂತ ಏನಕ್ಕೆ ಅಂತಂದರೆ ಮುಂಚೆ ಎಲ್ಲ ಒಂದು ಮೂರಿಂದ ನಾಲ್ಕು ಪರ್ಸೆಂಟ್ ಜನಕ್ಕೆ ಅಸ್ತಮ ಇತ್ತು ಇವಾಗ ಆರರಿಂದ ಏಳು ಪರ್ಸೆಂಟ್ ಜನಕ್ಕೆ ಅಸ್ತಮ ಆಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಬೇಸಿಕಲಿ ಬೇಸಿಕಲಿ ಇದು ನಮ್ಮ ಸುತ್ತಮುತ್ತ ಎಲ್ಲ ವಾತಾವರಣ ಚೇಂಜ್ ಆಗಿರೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿರೋದ್ರಿಂದ ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಬರ್ತಾ ಬರ್ತಾ ಮುಂಚೆ ಎಲ್ಲ ಕೆಲಸ ಮಾಡೋರು ಮ್ಯಾನ್ಯಲ್ ಲೇಬರ್ಸ್ ಮ್ಯಾನುವಲ್ ಕೆಲಸ ಮಾಡೋರು ಇವಾಗ ಆಲ್ಮೋಸ್ಟು ಅವ್ರ ಆ್ಯಕ್ಟಿವಿಟೀಸೇ ಕಡಿಮೆ ಆಗಿದೆ ನಾವು ಒಂದೇನಾದ್ರು ನಮ್ಮ ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಾವು ಈ ಥರ ಜಾಗ್ ಮಾಡೋಕ್ಕೆ ಹೋಗಬೇಕು ಅಥವಾ ಜಿಮ್ಗೆ ಹೋಗ್ಬೇಕು ಅದರ್ವೈಸ್ ನಮ್ಮ ನಮ್ಮದು ಆ್ಯಕ್ಟಿವಿಟೀಸು ಲಿಮಿಟೆಡೇ ಬಟ್ ಜನರಲ್ ಪಾಪ್ಯುಲೇಷನ್ದು ಹಂಗೇನೆ ಹೋಗ್ತಾ ಹೋಗ್ತಾ ಜನ ಹ್ಯಾಪಿಯಾಗಿ ಹೆಲ್ತಿಯಾಗಿರೋ ಶುರು ಮಾಡಿದ್ವಿ ಅಂದರೆ ನಾವು ಆರಾಮಾಗಿರಬೇಕು ಎಕ್ಸಸೈಸ್ ಏನು ಇರಲ್ಲ ನಮಗೆ ಕೆಲಸ ಇರಲ್ಲ ಅನ್ನೋ ಥರ ಸಿಚುವೇಶನ್ ಬಂದಿದೆ ಎಲ್ಲ ಒಬೆಸಿಟಿ ಜಾಸ್ತಿ ಆಗ್ತಿದೆ ಸೊ ಈ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿರೋದರಿಂದ ಪೊಲ್ಯೂಷನ್ನಿಂದ ಈ ನಡುವೆ ಈ ಕಾಯಿಲೆ ಜಾಸ್ತಿ ಆಗ್ತದೆ ಸರ್ ಈ ಅಸ್ತಮ ಯುವ ವರ್ಗಕ್ಕೆ ಜಾಸ್ತಿ ಇದೆಯೋ ಅಥವಾ ಮಹಿಳೆಯರಿಗೆ ಜಾಸ್ತಿ ಇದೆಯೋ ಅಥವಾ ಒಂದಷ್ಟು ಹಿರಿಯ ನಾಗರಿಕಿಗೆ ಜಾಸ್ತಿ ಕಂಡು ಬರ್ತಾ ಇರುವಂಥದ್ದು ಅಥವಾ ಈ ಎಳೆಯ ಮಕ್ಕಳೇನಾದರೂ ಕಂಡು ಬಂದರೆ ಯಾವ ರೀತಿಯಾಗಿ ಇದನ್ನೆಲ್ಲ ಒಂದಷ್ಟು ಗುಣಮುಖ ಗುಣಮುಖರಾಗಬೇಕಾಗುತ್ತೆ ಅನ್ನೋದು ಅಸ್ತಮ ಅನ್ನೋದು ಅಂದರೆ ಗಂಡು ಹೆಣ್ಣು ಅಂತ ಆ ಭೇದ ಇರಲ್ಲ ಬಟ್ ಮಕ್ಕಳಲ್ಲಿ ಒಂದು ಆಲ್ಮೋಸ್ಟ್ ಎರಡು ಎರಡು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎರಡು ಕಾಮನ್ ಆಗಿರುತ್ತೆ ಬಟ್ ಒಂದು ಮಿಡ್ಲ್ ಏಜಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಾಮನ್ ಇದು ಕಾಯಿಲೆ ಹೆಣ್ಮಕ್ಳಿಗೆ ಅಸ್ತಮ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಪೋಸ್ಟ್ ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ ಒಂದು ಒಂದು ಏಜ್ ಆದಮೇಲೆ ಸೊ ಇದು ಮತ್ತೆ ಮೇಲ್ ಫೀಮೇಲ್ಸಲ್ಲಿ ಅಂಥ ಡಿಫ್ರೆನ್ಸ್ ಇರೋಲ್ಲ ಹಾಗಾಗಿ ಒಂದು ಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಫೀಮೇಲ್ ಪಾಪ್ಯುಲೇಷನ್ಸಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಬಟ್ ಆದರೂ ಇದರಿಂದ ಏನೋ ಕಾಯಿಲೆ ಅವರು ಜಾಸ್ತಿ ನರಳುತ್ತಾರೆ ಅಥವಾ ಇದರಿಂದ ಮಾರ್ಟಲಿಟಿ ಹೆಣ್ಮಕ್ಳಲ್ಲಿ ಜಾಸ್ತಿ ಆ ಥರ ಏನಿಲ್ಲ ಸೊ ಕಾಯಿಲೆ ಪ್ರಮಾಣ ಸ್ವಲ್ಪ ಒಂದು ಪರ್ಸೆಂಟು ಒಂದು ಫಿಫ್ ಪಾಯಿಂಟ್ ಫೈವ್ ಪರ್ಸೆಂಟು ಫೀಮೇಲ್ಸಲ್ಲಿ ಜಾಸ್ತಿ ಈ ಪರ್ಟಿಕ್ಯುಲರ್ ಪಾಪುಲೇಷನ್ಸಲ್ಲಿ ಕೆಲವು ಕಡೆ ಈ ವೃತ್ತಿಪರತೆ ಅನ್ನೋದು ಅಸ್ತಮಾನ ಜಾಸ್ತಿ ಆಗ್ತೀಯ ಅಂತ ರೈತರು ಹೊಲಗದೆಗಳಿಗೆ ಕೆಲಸ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಅವ್ರಿಗೆ ಅದೇ ಹೇರನ್ನು ಕುಡಿಯುವಂಥದ್ದು ಮತ್ತು ಗದ್ದೆಗಳ ಧೂಳು ಕುಡಿಯುವಂಥದ್ದು ಈ ಸಂದರ್ಭದಲ್ಲಿ ಅವ್ರಿಗೆ ಜಾಸ್ತಿ ಅಂತ ಈ ಸಂದರ್ಭದಲ್ಲಿ ಅನ್ನೋದಕ್ಕಿಂತ ಯಾರಿಗ ಅಸ್ತಮ ಇರುತ್ತೋ ಅವರು ಸ್ವಲ್ಪ ಈ ಥರ ಕೆಲಸಗಳನ್ನ ಅವಾಯ್ಡ್ ಮಾಡಬೇಕು ಎಸ್ಪೆಷಲಿ ಕಣಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಡ್ರೈ ವೆದರಲ್ಲಿ ಧೂಳು ಅಥವಾ ಇದನ್ನು ಕಟ್ ಮಾಡೋದು ಇದನ್ನು ಕೈನು ರಾಗಿ ಹುಲ ಎಲ್ಲ ಕಟ್ ಮಾಡ್ತಾ ಇರ್ತಾರೆ ಕೆಲವು ಕೆಲವು ಟೈಮ್ ನಮ್ಗೆ ತುಂಬ ಜನ ಬರ್ತಾರೆ ಕಡಲೆ ಬೀಜ ಕಡಲೆಕಾಯಿ ಬಿಡಿಸ್ಬೇಕಾದ್ರೆ ಕಡಲೆಕಾಯಿ ಇದು ಮಾಡಬೇಕಾದ್ರೆ ತೊಂದರೆ ಆಯಿತು ಅಂತ ಬರ್ತಾರೆ ಕೆಲವರು ಕೊಬ್ಬರಿ ಓಡಿಸಿದಾಗ ಆ ಧೂಳಲ್ಲಿ ಎಕ್ಸ್ಪೋಸ್ ಆದಾಗ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಈ ಈ ಕಾಯಿಲೆ ಎಲ್ಲ ಇದರಿಂದ ಬಂದಿರಲ್ಲ ಬಟ್ ಇವೆಲ್ಲ ಟ್ರಿಗ್ಗರ್ಸ್ ಅಂತ ಹೇಳ್ತೀವಿ ಅಂದರೆ ಈ ಥರ ಎಕ್ಸ್ಪೋಸ್ ಆದಾಗ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಸ್ತಮಾ ಅಲರ್ಜಿ ಇರೋರು ಈ ಥರ ಧೂಳಿನ ಕೆಲಸಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಬಟ್ ಧೂಳಿನ ಕೆಲಸ ಮಾಡಿ ಮಾಡಿದರೆ ಅಸ್ತಮ ಬರುತ್ತೆ ಅನ್ನೋದು ತಪ್ಪು ಸರ್ ಈ ಅಸ್ತಮಾ ಕಾಯಿಲೆ ಆ ಒಬ್ಬರಿಂದ ಒಬ್ಬ ಹರಡೋ ಅಂಥ ಕಾಯಿಲೆನ ಅಥವಾ ನೇರವಾಗಿ ಅಂದರೆ ಅವರೇ ತಂದೆ ತಾಯಿಗಿದ್ರೆ ಮಾತ್ರ ಬರುತ್ತೆ ಅಥವಾ ಧೂಳಿನಿಂದ ಬರೋ ಸಾಧ್ಯತೆ ಅಂತ ಆಸ್ತಮಾ ಅನ್ನೋದು ಒಂದು ಫ್ಯಾಮಿಲಿಯಲ್ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ತಂದೆ ತಾಯಿ ಅಥವಾ ಪೋಷಕರಿಂದ ಬರೋ ಟ್ರಾನ್ಸ್ಮಿಟ್ ಆಗುವಂಥ ಕಾಯಿಲೆ ಈಗ ಅಪ್ಪ ಅಮ್ಮನಿಗೆ ಕಾಯಿಲೆ ಇದ್ದರೆ ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬರು ಪೇರೆಂಟ್ಸ್ಗಿದ್ರೆ ಬರೋ ಚಾನ್ಸಸ್ ಎಷ್ಟಿರುತ್ತೋ ಇಬ್ರು ಪೇರೆಂಟ್ಸ್ ಅಪ್ಪ ಅಮ್ಮ ಇಬ್ಬರಿಗೂ ಇದ್ದರೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಎಲ್ಲ ಕಾಯಿಲೆಗಳಿಗೂ ನಾವು ಇವಾಗ ಯಾವ ಥರ ಅಂದರೆ ಜೆನೆಟಿಕ್ ಫ್ಯಾಕ್ಟರ್ಸು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಎಲ್ಲ ಕಾಯಿಲೆಗಳಿಗೂ ಒಂದು ಜೆನೆಟಿಕ್ಸ್ ಬಂದಿರುತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಅವರು ಎಲ್ಲಿ ಯಾವಾಗ ಆ ಪರ್ಟಿಕ್ಯುಲರ್ ರಿಲಿಜನ್ಸ್ಗೆ ಎಕ್ಸ್ಪೋಸ್ ಆಗ್ತಾರೆ ಯಾವಾಗ ಕಾಯಿಲೆ ಜಾಸ್ತಿ ಆಗುತ್ತೆ ಯಾವಾಗ ಕಾಯಿಲೆ ಶುರುವಾಗುತ್ತೆ ಅನ್ನೋದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಡಿಸೈಡ್ ಆಗುತ್ತೆ ಸೊ ನಾವು ಯಾವಾಗ ಜೆನೆಟಿಕಲಿ ಸಸೆಪ್ಟೆಡ್ ಇರೋರು ಈ ಪರ್ಟಿಕ್ಯುಲರ್ ಡಸ್ಟು ಧೂಳು ಅಥವಾ ಈ ಕೆಮಿಕಲ್ ಎಕ್ಸ್ಪೋಜರ್ಗೆ ಆಗ್ತಾರೋ ಅವಾಗಿಂದ ಆಸ್ತಮಾ ಉಲ್ಬಣಗೊಳ್ಳುತ್ತೆ ಅಥವಾ ಅಸ್ಮಾ ಶುರುವಾಗುತ್ತೆ ಸೊ ಇದು ಯೂಶ್ವಲಿ ಇದು ಫ್ಯಾಮಿಲಿಯಲ್ಲೂ ಅಂದರೆ ವಂಶ ಪರಂಪರೆ ಅಂತ ಬರೋ ಕಾಯಿಲೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಇಲ್ಲ ಈ ಕಾಯಿಲೆ ಸ್ಪ್ರೆಡ್ ಆಗೋ ಕಾಯಿಲೆ ಅಲ್ಲ ಇದು ಒಬ್ರು ಇದು ಅಂದರೆ ಅದಕ್ಕೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಖಾಯಿಲೆ ಈಗ ಇನ್ಫೆಕ್ಷನ್ಗಳು ನಿಮೋನಿಯಾ ಟಿ ಬಿ ಅಥವಾ ಕೋವಿಡ್ ಅಂತ ಹೇಳ್ತೀವಲ್ಲ ಸೊ ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತವೆ ಸೊ ಇದು ಆ ಥರ ಸ್ಪ್ರೆಡ್ ಆಗೋಲ್ಲ ಇದು ಅನು ಅನುವಂಶತೆಯಿಂದ ವಂಶ ಪರಂಪರೆಯಿಂದ ಬರುತ್ತೋ ಹೊರತು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋಲ್ಲ ಬಟ್ ಯಾರಿಗೆ ವಂಶ ಪರಂಪರೆಯಿಂದ ಬರೋ ಚಾನ್ಸ್ ಇರುತ್ತೋ ಅವರು ಕಾಯಿಲೆ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು ಯಾವ ರೀತಿಯಪ್ಪ ಅಂತಂದರೆ ಅವರು ತುಂಬ ಧೂಳಲ್ಲಿ ಡಸ್ಟಲ್ಲಿ ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಥವಾ ಅವ್ರ ಪೇರೆಂಟ್ಸ್ಗೆ ಯಾವುದು ಕಲರ್ಜಿ ಇದೆ ನೋಡ್ಕೊಂಡು ಅದನ್ನು ಮುಂದಕ್ಕೆ ಫ್ಯೂಚರಲ್ಲಿ ಅವಾಯ್ಡ್ ಮಾಡಬೇಕು ಸ್ವಲ್ಪ ಅವರು ಕ್ಲೀನಾಗಿ ಕ್ಲೀನ್ ಕ್ಲೀನ್ ಏರು ಕ್ಲೀನ್ ವೆದರಲ್ಲಿ ಜೀವನ ಮಾಡಿದ್ರೆ ಅವರಿಗೆ ಅಸ್ತಮ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಸರ್ ಇನ್ನೊಂದು ಈ ಅಸ್ತಮ ಯಾವ ರೀತಿಯ ಗುಣ ಗುಣಮುಖರಾಗಬೇಕು ಯಾವ ರೀತಿ ವೈದ್ಯರನ್ನ ಸಂಪರ್ಕ ಮಾಡಬೇಕು ಯಾವ ಸ್ಟೇಜ್ನಲ್ಲಿ ಗೊತ್ತಾಗುತ್ತೆ ಅಂತ ಅವರಿಗೆ ಆಸ್ತಮಾ ನಾನು ಹೇಳ್ದಂಗೆ ಇನ್ ಬಿಗಿನಿಂಗ್ ಸ್ಟೇಜಲ್ಲಿ ಅಂದರೆ ತುಂಬ ಶುರುದಲ್ಲಿ ಎಪಿಸೋಡಿಕ್ ಅಂತ ಹೇಳ್ತೀವಿ ಅಂದರೆ ಯಾವಾಗೋ ಒಂದು ಸಲ ಬರ್ತಾ ಇರುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಕೆಲವರಿಗೆ ವರ್ಷದಲ್ಲಿ ಕೆಲವು ಸೀಸನ್ಸಲ್ಲಿ ಅಷ್ಟೇ ಬರ್ತಿರುತ್ತೆ ಕೆಲವರಿಗೆ ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳು ಕಾಯಿಲೆ ಇರುತ್ತೆ ಅಥವಾ ಕೆಲವರಿಗೆ ಕೆಲವು ಟೈಮ್ ಧೂಳಲ್ಲಿ ಡಸ್ಟಲ್ಲಿ ಹೋದಾಗ ಅಷ್ಟೇ ಬರ್ತಾ ಇರುತ್ತೆ ಹಾಗಾಗಿ ಇದು ತುಂಬ ಎಪಿಸೋಡಿಕ್ ಇರೋದ್ರಿಂದ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಇದೇನೋ ಇಲ್ಲ ಸರ್ ನನಗೆ ಯಾವಾಗಲೋ ಒಂದು ಸಲ ಬರುತ್ತೆ ಇದು ನಾನು ಟ್ರೀಟ್ಮೆಂಟ್ ತಗೋಬೇಕಾ ಅಂತ ಕೇಳ್ತಾರೆ ಸೊ ಅದಕ್ಕೆ ಈ ಸ್ಟೇಜಲ್ಲಿ ಜನಗಳನ್ನು ತೋರಿಸ್ಕೊಂಡ್ರೆ ಕಾಯಿಲೆ ಮುಂದಕ್ಕೆ ಪ್ರೋಗ್ರೆಸ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು ಇದು ಕ್ರಮೇಣ ಇವಾಗ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಅಥವಾ ಟ್ರೀಟ್ಮೆ ನಾವು ಶುರು ಮಾಡಲಿಲ್ಲ ಅಂತಂದರೆ ಎಪಿಸೋಕಿದ್ರು ನಾವು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾರೆ ನನಗೆ ಹದಿನೈದು ದಿನ ಒಂದು ತಿಂಗಳು ಅಷ್ಟೇ ಪ್ರಾಬ್ಲಮ್ ಇರುತ್ತೆ ಅಂತ ಆ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದರೆ ನಾವು ಅದನ್ನು ಅಲ್ಲಿ ಅಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಬಟ್ ಈ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಕಾಯಿಲೆ ಹೋಗ್ತಾ ಪ್ರೋಗ್ರೆಸ್ ಆಗಿ ಮುಂದೆ ವರ್ಷ ಪೂರ್ತಿ ಇರೋ ಥರ ಆ ಸಿಚುವೇಶನ್ ಬರ್ಬೋದು ಅಥವಾ ಎವ್ರಿ ಡೇ ಪ್ರಾಬ್ಲಮ್ ಶುರುವಾಗ್ಬೋದು ಇದು ವೆರಿ ಡಿಫಿಕಲ್ಟ್ ಅಂದರೆ ಆ ಟೈಮಲ್ಲಿ ಕಾಯಿಲೆ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ ಬಟ್ ಈ ಸಿಚುವೇಷನ್ ನಾವು ಡೈಲಿ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಟ್ರೀಟ್ಮೆಂಟ್ ಕೊಟ್ಟರೆ ಕಾಯಿಲೆ ಕಂಟ್ರೋಲ್ ಇರುತ್ತೆ ಬಟ್ ಈ ಡೈಲಿ ಪ್ರೊ ಪ್ರೋಗ್ರೆಸ್ ಆಗಿಬಿಟ್ಟಿರುತ್ತೆ ಕಾಯಿಲೆ ಸರಿ ಅಸ್ತಮಾ ಕಾಯಿಲೆಯಿಂದ ಮನುಷ್ಯನ ಒಂದು ದೇಹಕ್ಕೆ ಯಾವ ಭಾಗಕ್ಕೆ ಜಾಸ್ತಿ ಪೆಟ್ಟು ಬೀಳುತ್ತೆ ಮತ್ತು ಯಾವೆಲ್ಲ ಸಮಸ್ಯೆ ಆಗ್ಬೋದು ಅಂತ ಅಸ್ತಮಾ ಕಾಯಿಲೆ ಇರೋರಿಗೆ ಮೇಜರಾಗಿ ಶ್ವಾಸಕೋಶದ ತೊಂದರೆ ಇರುತ್ತೆ ಆದರೆ ಇವರಿಗೆ ನಾವು ಅಟೋಪಿಕ್ ಅಂತ ಹೇಳ್ತೀವಿ ಅಂತ ಹೇಳಿದ್ನಲ್ಲ ಕೆಲವರಿಗೆ ಅಲರ್ಜಿ ಸ್ಕಿನ್ ಅಲರ್ಜಿ ಇರುತ್ತೆ ಇವರಿಗೆ ಅಟೋಪಿಕ್ ಇಂಡಿವಿಜುವಲ್ಸ್ಗೆ ಕಿ ಸ್ಕಿನ್ ಅಲರ್ಜಿ ಇರುತ್ತೆ ಅದ್ರ ಜೊತೆಗೆ ಅಪ್ಪರ್ ಏರ್ವೇ ಇನ್ವಾಲ್ವ್ಮೆಂಟ್ ಇರುತ್ತೆ ಅವಾಗ ಅವರಿಗೆ ನೆಗಡಿ ಬರೋದು ಸೀನ್ ಬರೋದು ಆ ಥರ ಅಲರ್ಜಿಕ್ ಸಿಂಪ್ಟಮ್ಸು ಇರುತ್ತೆ ಅದಲ್ಲದೇ ಶ್ವಾಸಕೋಶಕ್ಕೆ ಅಫೆಕ್ಟ್ ಆಗುತ್ತೆ ಎಸ್ಪೆಷಲಿ ಶ್ವಾಸಕೋಶದಲ್ಲಿ ಉಸಿರಾಡೋ ಟ್ಯೂಬ್ಸ್ ಅಂತ ಏನು ಹೇಳ್ತೀವಿ ಆ ಟ್ಯೂಬ್ಸ್ಗಳಿಗೆ ಅಫೆಕ್ಟ್ ಆಗುತ್ತೆ ನೀವು ಇದರಲ್ಲಿ ನೋಡ್ತಾ ಇದ್ದೀರ ಈ ಟ್ಯೂಬ್ಸು ಈ ಥರ ಇದು ನಾರ್ಮಲ್ ಇರೋವಂಥ ಟ್ಯೂಬ್ಸ್ ಇದು ಸೊ ಆಸ್ತಮಾ ಪ್ರೋಗ್ರೆಸ್ ಆಗ್ತಾ 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 ಸೊ ಈ ಥರ ಟ್ಯೂಬ್ಸು ಒಳಗಡೆದು ಲ್ಯೂಮನ್ ಈ ಥರ ಆಗುತ್ತೆ ಈ ಇಷ್ಟು ಓಪನ್ ಇರೋದು ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ವಿತ್ ಮ್ಯೂಕಸ್ ಸೆಕ್ರೇಷನ್ಸು ಟ್ಯೂಬ್ಸ್ ಎಲ್ಲ ಚಿಕ್ಕದಾಗಿದೆ ರೀಮೋಡ್ಲಿಂಗ್ ಅಂತ ಹೇಳ್ತೀವಿ ಇದು ರೀಮೋಡ್ಲಿಂಗ್ ಆಗ್ತಾ ಆಗ್ತಾ ಶ್ವಾಸಕೋಶ ಒಂದು ಸ್ಟೇಜಲ್ಲಿ ರೆಸ್ಪಾಂಡ್ ಆಗಲ್ಲ ಆಮೇಲೆ ಏನು ಬ್ರಾಂಕುಲೇಟ್ರು ಕೊಟ್ಟರು ಅದು ಓಪನ್ ಆಗಲ್ಲ ಆಸ್ಟ್ ಸ್ಟೇಜಿಗೆ ಹೋಗುತ್ತೆ ದಟ್ ಈಸ್ ಕಾಲ್ಡ್ ಇರಿವರ್ಸಿಬಲ್ ಸ್ಟೇಜ್ ಅಥವಾ ರೀಮಾಡಿಂಗ್ ಸ್ಟೇಜ್ ಅಂತ ಹೇಳ್ತೀವಿ ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಅರ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅದಕ್ಕೆ ಕಂಟ್ರೋಲ್ಡ್ ಥೆರಪಿ ಅಂತ ಹೇಳ್ತೀವಿ ಕೆಲವು ಮೆಡಿಕೇಶನ್ಸ್ನ ರೆಗ್ಯುಲರ್ ತಗೊಳ್ಳೋದ್ರಿಂದ ಈ ಸ್ಟೇಜ್ ಹೋಗೋದನ್ನು ಪ್ರಿವೆಂಟ್ ಮಾಡಬಹುದು ಜಾಗೃತರಾಗಿರಬೇಕು ಅಂತ ಅಸ್ತಮ ಕಾಯಿಲೆ ನಾನು ಹೇಳಿದೆ ಇದ್ರ ನೆಗ್ಲೆಕ್ಟ್ ಮಾಡಬೇಡಿ ಇದನ್ನ ತೋರಿಸ್ಕೊಳ್ಳಿ ಅಂದರೆ ಈ ತರ ಸಿಚುವಲ್ಲಿ ಅರ್ಲಿ ಎಪಿಸೋಡಿಕ್ ಸಿಂಪ್ಟಮ್ಸ್ ಬರಬೇಕಾದ್ರೆ ಬಂದು ತೋರಿಸಿ ಅಂತ ಸೊ ಅದು ಅಲ್ಲದೆ ಯಾರು ಯಾರು ಬಂದಿದೆ ಅನ್ನೋದು ಅಂತ ಅನ್ನೋರಿಗೆ ಒಂದು ಒಂದು ಹತ್ತು ಕಿವಿ ಮಾತುಗಳು ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ಮ್ಯಾನೇಜ್ ಎಕ್ಸ್ಪೋಜರ್ ಟು ಅಲರ್ಜೆನ್ಸ್ ಅಂತ ಹೇಳ್ತೀವಿ ನಿಮಗೆ ಯಾವ ಅಲರ್ಜನಿಂದ ಎಕ್ಸ್ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ನೋಡಿ ಅದನ್ನು ಮ್ಯಾನೇಜ್ ಮಾಡಿ ಎಕ್ಸ್ ಅಲರ್ಜನ್ಸಿಂದ ದೂರ ಇರಿ ಯಾವ ಅಲರ್ಜೆನ್ಸ್ ನಿಮಗೆ ದೇಹಕ್ಕಾಗಲ್ವೋ ಅದನ್ನು ಅವಾಯ್ಡ್ ಮಾಡಿ ಎರಡನೇದು ಡ್ರಿಂಕ್ ಅಡೆಕ್ವೇಟ್ ವಾಟರ್ ತುಂಬ ಜಾಸ್ತಿ ನೀರು ಕುಡಿಬೇಕು ಎಸ್ಪೆಷಲಿ ಇವಾಗಿರೋ ವೆದರಲ್ಲಿ ಟೆಂಪ್ರೇಚರ್ ನೋಡಿದಿರಿ ಈಗ ಎಷ್ಟು ಸೋಲಾರ್ ಸ್ಟಾಮ್ಸ್ ಬರ್ತಾ ಇದೆ ಈಟ್ ಸ್ಟ್ರೋಕ್ಸ್ ಎಲ್ಲ ಆಗ್ತಿದೆ ಸೊ ಈ ಟೈಮಲ್ಲಿ ಡಿಹೈಡ್ರೇಷನ್ ಆಗೋದ್ರಿಂದ ನಿಮಗೆ ಆಸ್ತಮಾ ಮತ್ತೆ ಉಲ್ಬಣಗೊಳ್ಬೋದು ಡ್ರಿಂಕ್ ಅಡೆಕ್ವೇಟ್ ವಾಟರ್ ಚೆನ್ನಾಗಿ ನೀರು ಕುಡಿರಿ ಅದಲ್ಲದೆ ವಾಚ್ ವಾಟ್ ಯು ಈಟ್ ಅಂತ ಹೇಳ್ತೀವಿ ಏನು ತಿಂತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಇರಲಿ ಕೆಲವು ಪದಾರ್ಥಗಳು ನಿಮಗೆ ಅಲರ್ಜೆನ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಕಡಲೆಕಾಯಿ ಇರ್ಬೋದು ಅಥವಾ ಬ್ರಿನ್ಸಾಲ್ ಅಂತ ಹೇಳ್ತೀವಿ ಬಾಳೆಹಣ್ಣು ಇರುತ್ತೆ ಸೊ ಈ ಥರದ್ದು ಏನಾದರೂ ನಿಮಗೆ ಆಹಾರ ಪದಾರ್ಥಗಳಲ್ಲಿ ಅಲರ್ಜಿ ಇದ್ದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಮಿನಿಮೈಸ್ ಡಸ್ಟ್ ನಿಮ್ಮ ಸುತ್ತಮುತ್ತ ಇರೋ ವೆದರ್ಸ್ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟಲ್ಲಿ ಧೂಳು ಡಸ್ಟನ್ನ ಕಮ್ಮಿ ಮಾಡಿ ಎಷ್ಟು ಧೂಳಿಂದ ದೂರ ಇರ್ತಿರೋ ಎಷ್ಟು ಡಸ್ಟಿಂದ ದೂರ ಇರ್ತಿರೋ ಅಷ್ಟು ಚೆನ್ನಾಗಿರ್ತೀರ ಅದ ಅದರ್ವೈಸ್ ನಿಮ್ಮ ಮನೇಲಿ ಏನಾದ್ರು ಏರ್ ಫಿಲ್ಟರ್ಸು ಅಥವಾ ಎ ಸಿ ಯೂಸ್ ಮಾಡ್ತಾಯಿದ್ರೆ ಅದರಲ್ಲಿ ತುಂಬ ಧೂಳು ಕೂತಿರುತ್ತೆ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ನಿಮಗೆ ಏರ್ ಫಿಲ್ಟರಿಂದ ಬರುವಂಥ ಅಲರ್ಜಿ ಆಸ್ತಮಗಳನ್ನ ಕಮ್ಮಿ ಮಾಡ್ಬೋದು ಅದ್ರ ಜೊತೆಗೆ ನೀವು ಯೂಸ್ ಮಾ ಕೆಲವು ಟೈಮು ಸ್ಟ್ರಾಂಗ್ ಸ್ಮೆಲ್ ಇರುವಂಥ ಫ್ರಾಗ್ರೆನ್ಸ್ ಇರುವಂಥ ಪರ್ಫ್ಯೂಮ್ಸ್ನ ಎಲ್ಲ ಯೂಸ್ ಮಾಡ್ತೀರಾ ಇವು ಮೋರ್ ಡೇಂಜರಸ್ಸು ಅದರಿಂದ ದೂರ ಇರಿ ಸ್ಟ್ರಾಂಗ್ ಸ್ಮೆಲ್ಸ್ನ ಅವಾಯ್ಡ್ ಮಾಡಿ ಎಸ್ಪೆಷಲಿ ಆಸ್ತಮ್ಯಾಟಿಕ್ಸ್ ಇರೋರು ಅದ್ರ ಜೊತೆಗೆ ಮಸ್ಕಿಟೋ ಕಾಯಿಲ್ಸು ಮಸ್ಕಿಟೋ ರಿಪೆಲೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ದೇ ಆರ್ ಮೋರ್ ಡೇಂಜರಸ್ಸು ಆಮೇಲೆ ಈವನ್ ನಾವು ಆಸ್ತಮಾನ ತುಂಬ ಈ ಪೋ ಪೂಜಾರುಗಳಲ್ಲಿ ಈ ಗರ್ಭಗಳ ಕೆಲಸ ಮಾಡ್ತಲ್ಲ ಅಂಥವ್ರಲ್ಲಿ ಕಾಣಿಸ್ತೀವಿ ಕಾಣ್ ಕಾಣ್ತೀವಿ ಈ ಊದುಗಡ್ಡಿ ಏನು ಹಚ್ತೀವಲ್ಲ ಒಂದು ಊದುಗಡ್ಡೆ ಹಚ್ಚೋದ್ರಿಂದ ಅಥವಾ ಇದರಿಂದ ಬರುವಂಥ ಹೊಗೆ ಸಿಗರೇಟ್ಗಿಂತ ತುಂಬ ಡೇಂಜರಸ್ ಸೊ ಸೊ ಈ ಥರ ಕ್ಲೋಸ್ ಸ್ಪೇಸಲ್ಲಿ ಈ ಗಂಧದ ಗಡ್ಡೆ ಹಚ್ಚೋದು ಕ್ಯಾಂಫರ್ ಹಚ್ಚೋದು ಇವೆಲ್ಲ ಮಾಡೋದ್ರಿಂದ ಆಸ್ತಮಾ ಬರೋ ಚಾನ್ಸ್ ಇರುತ್ತೆ ಈ ಸ್ಟ್ರಾಂಗ್ ಸ್ಮೆಲ್ಲು ಮತ್ತು ಈ ಫ್ಯೂಮ್ಸು ಮತ್ತು ಈ ಹೊಗೆಗಳಿಂದ ದೂರ ಇರಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ಇಂಪ್ ಅಡಾಪ್ಟ್ ಮಾಡ್ಕೊಳ್ಳಿ ಅಂದರೆ ಆ್ಯಕ್ಟಿವ್ ಆಗಿರಿ ಡೈಲಿ ಬೆಳಗ್ಗೆ ಎಕ್ಸಸೈಸ್ ಮಾಡಿ ಗುಡ್ ಏರ್ನ ಒಳ್ಳೆ ಏರ್ನ ತಗೊಳ್ಳಿ ಸೊ ನಿಮ್ಮ ಮೆಂಟಲ್ ಲೈಫು ಫಿಸಿಕಲ್ ಮೆ ಮೆಂಟಲ್ ಮತ್ತು ಫಿಸಿಕಲ್ ಹೆ ಫಿಸಿಕಲ್ ಆಗಿ ಆಗಿ ಹೆಲ್ತಿಯಾಗಿರಿ ಸೊ ಒಳ್ಳೆಯ ಜನಗಳ ಜೊತೆ ಬೆರೀರಿ ಚೆನ್ನಾಗಿ ಮಾತಾಡಿ ಫ್ರೆಂಡ್ಸ್ಗಳ ಜೊತೆ ಸೇರಿ ಟೈಮ್ ಯೂಶ್ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದರೆ ಈ ಕಾಯಿಲೆನ ಕಂಟ್ರೋಲ್ ಮಾಡ್ಬೋದು ಅಥವಾ ಆರಾಮಾಗಿರ್ಬೋದು ಅವಾಯ್ಡ್ ಸ್ಮೋಕ್ ಅಂತ ಹೇಳ್ತೀವಿ ಸ್ಮೋಕ್ ಮಾಡೋದನ್ನು ಅವಾಯ್ಡ್ ಮಾಡಿ ಸ್ಮೋಕರ್ಸಲ್ಲಿ ಆಸ್ತಮ ಇದ್ದರೆ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ ಆಗುತ್ತೆ ಡಿಫಿಕಲ್ಟ್ ಟು ಟ್ರೀಟ್ ಆಸ್ತಮ ಅಂತ ಹೇಳ್ತೀವಿ ಈವನ್ ಸ್ಮೋಕರ್ ಫ್ರೆಂಡ್ಸ್ನ ಅವಾಯ್ಡ್ ಮಾಡಿ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ ಬೇರೆ ಸ್ಮೋಕ್ ಮಾಡಿದ್ದು ಬಿಟ್ಟಿದ್ದನ್ನು ಕೂಡಿದ್ರು ದಟ್ ಈಸ್ ಆಲ್ಸೋ ಮೋರ್ ಡೇಂಜರಸ್ ಅವಾಯ್ಡ್ ಸ್ಮೋಕ್ ಅವಾಯ್ಡ್ ಸ್ಮೋಕರ್ಸ್ ಕಂಪ್ನಿ ಅದಲ್ಲದೆ ಈ ಥರ ಅಸ್ತಮ ಇರೋವಂಥವ್ರು ಕೀಪ್ ಯುವರ್ ಇನ್ಹೇಲರ್ ಹ್ಯಾಂಡಿ ಅಂತ ಹೇಳ್ತೀವಿ ಯಾವಾಗಲೂ ನಿಮ್ಮ ಹಿನ್ನೆಲರ್ನ ಜೇಬಲ್ಲಿ ಇಟ್ಕೊಂಡಿರಿ ಅಥವಾ ಪರ್ಸಲ್ಲಿ ಇಟ್ಕೊಂಡಿರಿ ಸೊ ಯಾವಾಗ ಸಿಚುವೇಶನ್ ವರ್ಸ್ ಆಗುತ್ತೆ ಅಂತ ಹೇಳೋಕ್ಕಲ್ಲ ನಿಮಗೆ ಸಡನ್ನಾಗಿ ಧೂಳಿಗೆ ಹೋದಾಗ ಡಸ್ಕ್ ಹೋದಾಗ ಸಡನ್ ಅಟ್ಯಾಕ್ಗಳಾಗ್ಬೋದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ ಅಟ್ಯಾಕ್ಗಳಾಗ್ಬೋದು ಆ ಟೈಮಲ್ಲಿ ಫಸ್ಟ್ ಏಡ್ ಅಥವಾ ಬೇರೆ ಏನೋ ಫೆಸಿಲಿಟೀಸ್ ಇರಲ್ಲ ಸೊ ಕೀಪ್ ಯುವರ್ ಇನ್ಹೇಲರ್ ಹ್ಯಾಂಡಿ ಯಾವಾಗಲೂ ಜೊತೆಲಿ ಇಟ್ಕೊಂಡಿರಿ ಎನಿ ಎನಿ ಪ್ರಾಬ್ಲಮ್ಸ್ ಅದನ್ನು ಕರೆಕ್ಟಾಗಿ ತಗೊಳ್ಳಿ ಪ್ರತಿ ಸಲ ನೀವು ಇನ್ನೆಲರ್ಸ್ನ ಹಾಸ್ಪಿಟ್ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಮ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಅದು ಇನ್ನಲೇಷನ್ ಟೆಕ್ನಿಕ್ನ ರಿವ್ ರಿವ್ಯೂ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ತಗೊಳ್ತಿದ್ದೀರಾ ಅಥವಾ ಅದ್ರ ಕರೆಕ್ಟಾಗಿ ಯೂಟಿಲೈಸ್ ಆಗ್ತಿದ್ದೀವಿ ಔಷಧಿ ಕೀನ ಲಂಗ್ಸ್ ಹೋಗ್ತಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಸಿಮ್ಟಮ್ಸ್ನ ವಾಚ್ ಮಾಡ್ತಾರೆ ಯಾವಾಗ ನಿಮ್ಮ ಸಿಮ್ಟಮ್ಸ್ ಜಾಸ್ತಿ ಆಗ್ತಿದೆ ಈಗ ರೊಟೀನಾಗಿ ಒಂದು ಸ್ಟೇಜಲ್ಲಿ ನಿಮ್ಮ ಖಾಯಿಲೆ ಇರುತ್ತೆ ಸಡನ್ನಾಗಿ ಒಂದು ದಿನ ಜಾಸ್ತಿ ಆಯಿತು ಅಂದ ತಕ್ಷಣ ಏನು ಮಾಡಬೇಕು ಸೆಲ್ಫ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ ಕಾಯಿಲೆ ಜಾಸ್ತಿ ಆದಾಗ ನಿಮ್ಗೇನು ಇನ್ನೆಲರ್ಸ್ ತಗೊಳ್ತಿರೋ ಅದನ್ನು ಡಬಲ್ ಮಾಡ್ಕೊಳ್ಳಿ ಸೊ ಅದಷ್ಟು ಷ್ಟು ಎಕ್ಸರ್ಸೈಸ್ ಅವಾಯ್ಡ್ ಮಾಡಿ ಧೂಲ್ ಡಸ್ಟ್ ಅವಾಯ್ಡ್ ಮಾಡಿ ಆ ಟೈಮಲ್ಲಿ ಕೆಲವು ಟೈಮ್ ಎಸ್ ಒ ಎಸ್ ರೆಸ್ಕ್ಯೂ ಮೆಡಿಕೇಶನ್ಸ್ ಅಂತ ಕೊಟ್ಟಿರ್ತೀವಿ ಎಮರ್ಜೆನ್ಸಿಲಿ ತಗೊಂಡೋಗಿ ತಗೊಳ್ಳೋಂಥ ಮೆಡಿಕೇಶನ್ಸ್ನ ಆ ಮೆಡಿಸಿನ್ಸ್ನ ತಗೊಳ್ಳಿ ಅದು ಕಡಿಮೆ ಆಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಬಂದು ಡಾಕ್ಟರ್ಸ್ ಡಾಕ್ಟರ್ಸ್ಗೆ ತೋರಿಸಿ ಯಾಕಂದರೆ ಕಾಂಪ್ಲಿಕೇಶನ್ಸ್ ಆದಮೇಲೆ ಅಥವಾ ತುಂಬ ಸೀರಿಯಸ್ ಆದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟು ದಯವಿಟ್ಟು ಈ ಟಿಪ್ಸ್ನ ನೀವು ತಗೊಳ್ಳಿ ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ವೀಕ್ಷಕರಿಗೆ ಈ ಆಸ್ತಮಾ ವರ್ಲ್ಡ್ ಆಸ್ತಮಾ ಡೈ ಡೇ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ವರ್ಲ್ಡ್ ಆಸ್ತಮಾ ಡೇ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಮೇ ಸೆಕೆಂಡ್ ಸ್ಯಾಟರ್ಡೆ ಸೆಕೆಂಡ್ ವೆಡ್ನೆಸ್ ಸೆಕೆಂಡ್ ಟ್ಯೂಸ್ಡೇ ನಾವು ಇದನ್ನು ಕಂಡಕ್ಟ್ ಮಾಡ್ತೀವಿ ಇಟ್ ಇಸ್ ಜಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಇದು ಯಾರು ಪರ್ಟಿಕ್ಯುಲರ್ ಯಾವುದೋ ಪರ್ಸನ್ದು ಬರ್ತ್ಡೇ ಅಥವಾ ಇನ್ನೊಂದೇನಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತಿದ್ದೀವಿ ಯಾಕಂದರೆ ಇದು ತುಂಬ ಜಾಸ್ತಿ ಆಗ್ತಿದೆ ನಮ್ಮ ಸರೌಂಡಿಂಗ್ ಇದರಲ್ಲಿ ಮೇ ಬಿ ಬಿಕಾಸ್ ಆಫ್ ಈ ಕಾಯಿಲೆನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಇದು ಅರ್ಲಿ ಸ್ಟೇಜಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ ಮತ್ತು ಇದರಿಂದ ಈ ಕಾಯಿಲೆ ಬರುತ್ತೆ ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಮತ್ತು ಯಾವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಇದಕ್ಕೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಈ ಸೆಲೆಬ್ರೇಟ್ ಮಾಡ್ತೀವಿ ಎಸ್ ಇದು ವೈದ್ಯರಾದಂತ ರವಿಕುಮಾರ್ ಪಿ ಅವರ ಮಾತಾಗಿರುವಂಥದ್ದು ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ಕಲುಷಿತ ವಾತಾವರಣ ಹೆಚ್ಚಾಗ್ತಾ ಇರುವ ನಡುವ ನಡುವೆ ಒಂದಷ್ಟು ವಿವಿಧ ಕಾಯಿಲೆಗಳ ನಡುವೆ ಅಸ್ತಮನು ಕೂಡ ಪ್ರಮುಖವಾದಂತಹ ಕಾಯಿಲೆ ಹೀಗಾಗಿ ಈ ಒಂದು ಕಾಯಿಲೆ ಬಂದ ತಕ್ಷಣ ಅಥವಾ ಆರಂಭದಲ್ಲೇ ಇದಕ್ಕೊಂದಷ್ಟು ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಮುಖಾಂತರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಕಲುಷಿತ ವಾತಾವರಣದಿಂದ ದೂರ ಇರಬೇಕು ಧೂಮಪಾನ ಈ ಥರದ ಚಟಗಳಿಂದ ದೂರ ಇರಬೇಕು ಹಾಗೆ ಒಂದಷ್ಟು ದೈಹಿಕ ಮತ್ತು ಸದೃಢತೆಯನ್ನು ಕಾಪಾಡಿಕೊಳ್ಬೇಕು ಮಾನಸಿಕವಾಗಿ ಸದೃಢತೆಯಿಂದ ಇರಬೇಕು ಈ ನಿಟ್ಟಿನಲ್ಲಿ ಆರೋಗ್ಯವನ್ನು ಸದೃಢತೆಯಿಂದ ಪಾಡ್ಕೊಂಡ್ರೆ ಈ ತರದ ಕಾಯಿಲೆಗಳಿಂದ ದೂರ ಇರಬಹುದು ಕೂಡ ಅವ್ರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಗಿರೀಶ್ ಪ್ರಗತಿ ಟಿವಿ ತುಮಕೂರು